ಶಿರಸಿಯ ಆವೆ ಮರಿಯಾ ಮತಗಟ್ಟೆಯಲ್ಲಿ ಕೈಕೊಟ್ಟಿದೆ ಇವಿಎಂ. ಇವಿಎಂ ಕೈಕೊಟ್ಟಿರೋದ್ರಿಂದ ಮತದಾನ ಕೆಲ ಹೊತ್ತು ಸ್ಥಗಿತ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪಟ್ಟಣದ ಮತಗಟ್ಟೆ ಮತಯಂತ್ರ ಪರಿಶೀಲಿಸ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು. ಕೈಕೊಟ್ಟಿದೆ ಇವಿಎಂ, ಒಂದು ಗಂಟೆಯಿಂದಲೂ ಕೂಡ ಮತದಾನ ಸ್ಥಗಿತವಾಗಿತ್ತು. ಮತಗಟ್ಟೆಯ ಸಂಖ್ಯೆ 74ರಲ್ಲಿ ಕೈಕೊಟ್ಟಿರುವಂತಹ ಮತಯಂತ್ರ ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಿ ಮತ ಅಂದರೆ ಯಂತ್ರವನ್ನು ಸರಿಪಡಿಸುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ 38 ಜನ ಬಂದು ಮತ ಚಲಾವಣೆ ಮಾಡಿದ್ದಾರಷ್ಟೇ. ಇನ್ನುಳಿದಂತಹ ಮತದಾರರು ಬರೋದಕ್ಕೆ ಮತ ಚಲಾವಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಬಿಕಾಸ್ ಮತಯಂತ್ರ ಕೈಕೊಟ್ಟಿದೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ಗಂಟೆಯಿಂದಲೂ ಕೂಡ ಮತದಾನ ಸ್ಥಗಿತ ಆಗಿದೆ. ಎಷ್ಟೋ ಜನ ಕಾದುಕೊಳ್ತಿದ್ದಾರೆ, ಕ್ಯೂವಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಮತ ಚಲಾವಣೆ ಮಾಡೋದಕ್ಕೆ ಅಂತ. ಸೊ ಈಗ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಇವಿಎಂ ಮಷಿನ್ಗಳು ಕೈಕೊಟ್ಟಿರೋದನ್ನ ನೋಡಿದ್ವಿ, ಕೊಪ್ಪಳದಲ್ಲಿ ನೋಡಿದ್ವಿ, ಇದೀಗ ಶಿರಸಿಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಕಾರವಾರದಲ್ಲೂ ಕೂಡ ಮತಗಟ್ಟೆ ಅಂದರೆ ಇವಿಎಂ ಮಷಿನ್ ಕೈಕೊಟ್ಟಿತ್ತು. ಸೊ ಅನೇಕ ಅಂದರೆ ಫೇಸ್ ಟು ಎಲೆಕ್ಷನಲ್ಲಿ ಮತಗಟ್ಟೆಗಳು ಕೆಲಸ ಅಂದರೆ ಇವಿಎಂಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ಬಹಳ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಒಂದು 4-5 ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕಂಪ್ಲೇಂಟ್ಸ್ ಬರ್ತಾ ಇದೆ. ಮತದಾನ ಮಾಡಿ ಅನ್ನೋ ಜಾಗೃತಿ ಮೂಡಿಸೋ ಸಂದರ್ಭದಲ್ಲಿ ಚುನಾವಣಾ ಆಯೋಗದವರು ಇವಿಎಂ ಮಷಿನ್ಗಳು ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಮತದಾನ ಅಮೂಲ್ಯ, ಎಲ್ಲರ ಮತಗಳು ಕೂಡ ಅಮೂಲ್ಯ. 1-4 ಜನ 1-10 ಜನ ವಾಪಸ್ ಹೋದರೂ ಕೂಡ ಅಲ್ಲಿ ಮತ್ತೆ ಆ ಜಾಗೃತಿ ಮೂಡಿಸಿದ್ದು ಕೂಡ ವೇಸ್ಟ್ ಅನ್ನುವಂತಾಗುತ್ತೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ಆದಷ್ಟು ಬೇಗ ಅದನ್ನು ಬಗೆಹರಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.